ಎಂಬಿಎಸ್ ಪ್ರಸಾದ್ ಅವರು ಕನ್ನಡ ಚಲನಚಿತ್ರದ ನಿರ್ಮಾಪಕರು ನಿರ್ದೇಶಕರು ಆಗಿದ್ದರು. ಇದು ಸಿನಿಮಾಟೋಗ್ರಫಿನಲ್ಲಿ ಗ್ರಾಜ್ಯುಯೇಟ್ ಆಗಿ ಸಾಮಾನ್ಯ 61 ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಗ್ರಾಜ್ಯುಯೇಟ್ ಆದರು. ಮತ್ತು ಇನ್ನು ವಿಶೇಷ ಸ್ಪೆಷಲ್ ಕೋರ್ಸ್ ಕೂಡ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಫಾರ್ ಶಾರ್ಟ್ ಫಿಲ್ಮ್ಸ್ ಯುನೆಸ್ಕೋದವರು ಪುಣೆಯಲ್ಲಿ ಕಂಡಕ್ಟ್ ಮಾಡಿದರು. ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ 1967 ಒಂದು ಸ್ಪೆಷಲ್ ಕೋರ್ಸ್ ಮಾಡಿದ್ರು ಸ್ಕ್ರಿಪ್ಟ್ ರೈಟಿಂಗಲ್ಲಿ. ಮತ್ತು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಭಾಳ ಡಾಕ್ಯುಮೆಂಟ್ರಿ ಫಿಲಮ್ಸ್ನಲ್ಲಿ ಮತ್ತು ಫೀಚರ್ ಫಿಲಮ್ಸ್ನಲ್ಲಿ 1962 ಇಸ್ವಿಯಿಂದ 74 ಇಸ್ವಿಯಿಂದ ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರು ನಿರ್ದೇಶನ ಮಾಡಿದಂತಹ ಕಂಕಣ ಚಲನಚಿತ್ರಕ್ಕೆ ಅವರಿಗೆ ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂದಿವೆ. 1974-75 ಈ ಚಲನಚಿತ್ರ ಬರ್ಲಿನ್, ಮಾಸ್ಕೋ ಮತ್ತು ಪೋಲ್ಯಾಂಡ್ ದೇಶಗಳಲ್ಲಿ ಪ್ರದರ್ಶಿತವಾಯಿತು. ಮತ್ತು ಇವರು ಬಹಳ ನ್ಯೂಸ್ ರೀಲ್ಸ್ ವಾರ್ತಾ ಇಲಾಖೆಗೆ ಬಹಳ ನ್ಯೂಸ್ ರೀಲ್ಸ್ಗಳನ್ನು ಮಾಡಿದ್ದಾರೆ. ಅವರು ಸೆಕ್ರೆಟರಿ ಆಗಿದ್ದರು ಮಯೂರ ಫಿಲ್ಮ್ ಸೊಸೈಟಿ ಬೆಂಗಳೂರು 1968-74 ತನಕ. ಮತ್ತು ನಿರ್ದೇಶಕರಾಗಿದ್ದರು ಮಯೂರ ಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು 1974-85 ತನಕ. ಮತ್ತು ಅವರು ಸದಸ್ಯರಾಗಿದ್ದರು ಇಂಡಿಯನ್ ಪನೋರಮಾ ಫಿಲ್ಮ್ಸ್ ಸೆಲೆಕ್ಷನ್ ಕಮಿಟಿನಲ್ಲಿ 1983. ಮತ್ತು ಅವರು ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಸ್ ಕಮಿಟಿನಲ್ಲಿ 1989-90 ಸದಸ್ಯರಾಗಿದ್ದರು. ಮತ್ತು ಅವರು ಮಾಡಿದ ಕೆಲವು ಅವರು ನಿರ್ದೇಶನ ಮತ್ತು ನಿರ್ಮಾಪಕ ಮಾಡಿದ ಕೆಲವು ಡಾಕ್ಯುಮೆಂಟ್ರಿಗಳು ನ್ಯೂಸ್ ಫೀಲ್ಡ್ಗಳಲ್ಲಿವೆ. ಕಾಳಿ ಅಂತ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಫಾರ್ ಕರ್ನಾಟಕ ಪವರ್ ಕಾರ್ಪೊರೇಷನ್, ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿದ್ದರು. ಮತ್ತು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಫಾರ್ ಕರ್ನಾಟಕ ಪವರ್ ಕಾರ್ಪೊರೇಷನ್ 10 ನಿಮಿಷ ಅದು ಮಾಡಿದ್ದರು. ಮತ್ತು ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಆಫ್ ಕರ್ನಾಟಕ, ಅದು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಕನ್ನಡದಲ್ಲಿ ಮಾಡಿದ್ದರು. ಮತ್ತು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಮತ್ತು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರಿಗೂ ಕೂಡ ನ್ಯೂಸ್ ನಿರ್ದೇಶನ ನಿರ್ಮಾಣ ಮಾಡಿದರು. ಸಮಾನತೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಪಬ್ಲಿಸಿಟಿ ಸೋಷಿಯಲ್ ವೆಲ್ಫೇರ್, ಅದಕ್ಕೆ ಕೂಡ ಆ ಹೆಸರು ಮಾಡಿದ್ದರು. ಸುದ್ದಿ ಕುಣಿತ ಫಾರ್ ಫಿಲಮ್ಸ್ ರಿವಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಅದು 50 ನಿಮಿಷ ಒಂದು ಶಾರ್ಟ್ ಫೀಚರ್ ಫಿಲ್ಮ್ ಕೂಡ ಮಾಡಿದ್ರು ಟ್ರೈಬಲ್ ವೆಲ್ಫೇರ್ ಬಗ್ಗೆ. ಆ ಹಾಲಕ್ಕಿ ಒಕ್ಕಲು ಟ್ರೈಬ್ ನಾರ್ತ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ. ಅದೇ ಪ್ರಗತಿಯ ಮುಖ ಡೆವಲಪ್ಮೆಂಟ್ ಸ್ಕೀಮ್ಸ್ ಇನ್ ಬೆಂಗಳೂರು ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಪಬ್ಲಿಸಿಟಿ. ಮತ್ತು ಸೌಹಾರ್ದ ಕಮ್ಯುನಲ್ ಹಾರ್ಮನಿ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಪಬ್ಲಿಸಿಟಿ. ಇದು ಕೇವಲ ಕೆಲವೇ ಇಲ್ಲಿ ನಾವು ಲಿಸ್ಟ್ ಮಾಡಿರೋದು. ಆದರೆ ಅವರು ಪಾಪ ಪುಣ್ಯ ಅಂತ ಒಂದು ಹಳೆ ಚಲನಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಬೆಳಗಿನ ಚಿತ್ರ, ಅದನ್ನು ಕೂಡ ಇವರು ಅಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಕಲ್ಯಾಣ ಅಲ್ವ ಸರ್, ಕಲ್ಯಾಣ ಕುಮಾರ್ ಮತ್ತು ಸರ್ವಜ್ಯೋತಿ ಅಶ್ವಥ್ ಅವರು ಪಾಪ ಪುಣ್ಯ ಅಂತ, ಅದು ಸುಭಾಷ್ ಶಾಸ್ತ್ರಿ ತಾಲೂಕು ಮುಂಚೆ ಅದು ಕಲ್ಯಾಣ ಕುಮಾರ್ ಅಶ್ವಥ್ ಅವರು. ಇದು ನಮಗೆ ನಿಜವಾಗಲೂ ಅವರು ನಮ್ಮ ಜೊತೆ ಈ ಸಾಹಿತ್ಯೋತ್ಸವಕ್ಕೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿದ ಪಾಠ. ಧನ್ಯವಾದ. ನೀವು ದಯವಿಟ್ಟು ಮಾತಾಡ್ತೀರಿ. ಹೆಚ್ಚಾಗಿ ಹೇಳಬೇಕಂದ್ರೆ ಒಂದು ಸ್ವಲ್ಪ ಹಿನ್ನೆಲೆ ಕನ್ನಡ ಚಿತ್ರ ಇದರ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ. ಅದರಲ್ಲಿ ಸುಮಾರು ಮೊದಲಿಂದ ಸಾಹಿತ್ಯ ಸಂಬಂಧ ಸಿನಿಮಾ ಇದ್ದೇ ಇದೆ, ಅದೆಲ್ಲರಿಗೂ ನಿಮಗೂ ಗೊತ್ತು. ನಮ್ಮ ಹಳೆ ಪುರಾಣದ ಕಥೆಗಳು ಸತ್ಯ ಹರಿಶ್ಚಂದ್ರ, ರಾಮಾಯಣ, ಮಹಾಭಾರತ ಇವೆಲ್ಲ ಸಾಹಿತ್ಯರು ಕೃತಿಗಳು, ಅದನ್ನು ಬೇಸ್ ಮಾಡಿ ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲಿ ಇವಾಗ ಸಾಮಾಜಿಕ ಸಮಸ್ಯೆಗಳನ್ನು ತಗೊಂಡು ಮಾಡಿದ್ರೆ ಸಂಸಾರ ನೋಕ ಅಂತ ಚಲನಚಿತ್ರ ಅವ್ರು ಬಂದಿದ್ದು
ಅಲ್ಲಿಂದ ಅದನ್ನು ಸಿನಿಮಾ ಮಾಡ್ತಾರೆ ಸುಮಾರು 50,000 to 60,000. ಆ ನಂತರ ಸಾಧಾರಣವಾಗಿ ಈ ಕಮರ್ಷಿಯಲ್ ಸಿನಿಮಾ ಅಂತಂದರೆ ಫಾರ್ಮುಲಾ ಥರ ಇರುತ್ತೆ ಅದರಲ್ಲಿ. ಸೊ ಎಲ್ಲ ಎಲಿಮೆಂಟ್ಸು ವಿಲನ್ನು ಹೀರೋಯಿನ್ನು ಹೀರೋ ಹಾಡುಗಳು ಈ ಥರ ಎಲ್ಲ ಸೇರಿಸಿ ಅದು ಹಣ ಮಾಡುವ ಉದ್ದೇಶದಿಂದ ಮಾಡಬೇಕಾದ್ರು, ಯಾಕಂದರೆ ಬಹಳ ಹಣ ಖರ್ಚಾಗುತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ. ಅದರಿಂದ ಅದು ಮಾಡಲೇಬೇಕಾಗುತ್ತೆ ಕೆಲವು ಎಲಿಮೆಂಟ್ಸ್ ಇಟ್ಕೊಂಡು. ಏನಾಯಿತು ಅಂದರೆ ನಾವು ಸುಮಾರು ಎನ್ವಿ ಕೃಷ್ಣಸ್ವಾಮಿ ಅಂತ ನನ್ನ ಗುರುಗಳವರು, ಅವರು ಫ್ರಾನ್ಸಲ್ಲಿ ಫಿಲ್ಮ್ ಡೈರೆಕ್ಷನ್ ಕಲಿತು ಅಲ್ಲಿಂದ ಇಂಗ್ಲೆಂಡ್, ಅವರು ಮೊದಲು ಆ್ಯಕ್ಚುಲಾಗಿ ಮೈಸೂರಲ್ಲಿ ಮಹಾರಾಜ ಕಾಲೇಜ್ ಲೆಕ್ಚರ್ ಆಗಿದ್ದರು. ಅಲ್ಲಿದ್ದಾಗಲೇ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರು ಭಾರತೀಯ ಅಂತ ಅಂದ್ಬಿಟ್ಟು, ಅದರಲ್ಲಿ 1948-49 ಅದರಲ್ಲಿ ಸೂರ್ಯಕುಮಾರ್ ಇಂತ ತಮಿಳು ತೆಲುಗು ಆ್ಯಕ್ಟ್ರೆಸ್ ಅವರು ಹೀರೋಯಿನ್ ಆಗಿದ್ದರು. ಇವರು ಅದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ರು ಇಂಗ್ಲೀಷ್ ಪ್ರೊಫೆಸರ್ ಅವರು. ಅವ್ರಿಗೆ ಈ ನಾಟಕ ಇದರಲ್ಲೆಲ್ಲ ಆಸಕ್ತಿ ಬಂತು. ಅವರು ಇಂಗ್ಲೆಂಡ್ ಮತ್ತು ಫ್ರಾನ್ಸಲ್ಲಿ ಸಿನಿಮಾ ನಾಟಕದ ಬಗ್ಗೆ ತರಬೇತಿ ಮಾಡಿ ಹಿಂದೆ ಬೆಂಗಳೂರಿಗೆ ಬಂದಾಗ ಇದು ಬಾಂಬೆನಲ್ಲಿ ಅವರು ಭಾರತ ಸರ್ಕಾರದ ಫಿಲ್ಮ್ ಡಿವಿಷನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ನಿರ್ದೇಶಕರಾಗಿ ಭಾಳ ವರ್ಷ ಕೆಲಸ ಮಾಡಿದ್ರು. ಅವರು ಆ್ಯಕ್ಚುಲಿ ನಮ್ಮ ಮೈಸೂರಲ್ಲಿ ನಾವಿದ್ದಾಗ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಇದ್ದವರು, ಯಾವ ರೀತಿ ಕೂಡ ನಮ್ಗೆ ಗೊತ್ತಿಲ್ಲ. ಆನಂತರ ಅವ್ರ ಪರಿಚಯ ಆಯಿತು. ಬೆಂಗಳೂರಿಗೆ ನಾನು ಸಿನಿಮಾ ಕೋರ್ಸ್ ಮುಗಿಸಿದ ಮೇಲೆ ಬೆಂಗಳೂರಿಗೆ ಅವರು ಭಾರತ ಸರ್ಕಾರ ಕೆಲಸ ರಿಸೈನ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದರು. ಅವರ ಜೊತೆ ವರ್ಕ್ ಮಾಡುವಂಥ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅವರಿಗೆ ಭಾಳ ವರ್ಷದ ಕೆಲಸ ಮಾಡಿದೆ. ಅವರು ಏನಂತ ಒಂದು ಫ್ರಾನ್ಸಲ್ಲಿ 1960 ಆ ಸುಮಾರಿಗೆ ಅಲ್ಲಿ ಇದ್ದಂಥ ಚಲನಚಿತ್ರ ಪತ್ರಕರ್ತರು ಅವರೆಲ್ಲ ಸೇರಿ ಹೊಸ ಚಿತ್ರಗಳನ್ನು ಮಾಡೋದಕ್ಕೆ ಶುರು ಮಾಡಿದರು. ಅದರ ಇದು ಇವರಿಗೆ ಅನುಭವ ಆಗಿತ್ತು. ಸೊ ಅದರಿಂದ ಆ ಥರ ಸಿನಿಮಾ ಇದು ಮಾಡೋದಕ್ಕೆ ಏನು ಮಾಡ್ಬೋದು ಬೆಂಗಳೂರಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಆಗ ಈ ಫಿಲಮ್ ಸೊಸೈಟಿ ಅನ್ನೋದು ಒಂದು ಇದೇ ಪ್ರಕಾರದ ಕೂಟ ಈ ಥರ ಒಂದು ಸಂಘ, ಅದು ಅದನ್ನು ಮಾಡೋಣ ಅಂತ ಅವರು ನಾವೆಲ್ಲ ಸೇರಿಕೊಂಡು 1967-68 ಇದನ್ನು ಪ್ರಾರಂಭ ಮಾಡಿದ್ವಿ. ಅದರ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಈ ಫ್ರಾನ್ಸು ಇಟಲಿ ಇದೆಲ್ಲ ಹೊಸ ಚಿತ್ರಗಳು ಭಾಳ ಬರ್ತಾ ಇದ್ವು ಅವಾಗ. ನಮ್ಮ ಭಾರತದಲ್ಲಿ ಅಷ್ಟಿರಲಿಲ್ಲ, ಸಹಜವಾದ ಚಿತ್ರಗಳು ಇದ್ದರೂ ಕೂಡ ಈ ಥರ ಚಿತ್ರಗಳು ಬರ್ತಾ ಇರಲಿಲ್ಲ. ಸೊ ಅದನ್ನು ನೋಡೋದಕ್ಕೂ ಅವಕಾಶ ಇರಲಿಲ್ಲ. ಸೊ ಈ ಮಯೂರ ಫಿಲ್ಮ್ ಸೊಸೈಟಿ ಆ್ಯಕ್ಚುಲಿ ಮೊದಲನೇ ಫಿಲಮ್ ಸೊಸೈಟಿ ಇದೆ, ಆನಂತರ ಚಿತ್ರ ಫಿಲ್ಮ್ ಸೊಸೈಟಿ ಎಲ್ಲ ಇದೆ. ಸೊ ಆ ಚಿತ್ರದಲ್ಲಿ ಅದರಲ್ಲಿ ನಾವು ಈ ಯುರೋಪ್ನಲ್ಲಿ ತಯಾರಾಗುವ ಚಿತ್ರಗಳು ಬೇರೆ ಬೇರೆ ದೇಶಗಳಲ್ಲಿ ತಯಾರಾಗುವ ಚಿತ್ರಗಳನ್ನು ತರಿಸಿ ಅದನ್ನು ಅಲ್ಲಿ ಪ್ರದರ್ಶಿಸ್ತಾ ಇದೆಯಲ್ಲ ಥಿಯೇಟರ್ಗಳು ಮತ್ತು ಅಲ್ಲೆಲ್ಲ ಮ್ಯಾಕ್ಸಿಮಲ್ ಪವನ್ ಈ ಥರ. ಅದರಿಂದ ಈ ಹೊಸ ಚಿತ್ರಗಳ ಬಗ್ಗೆ ಜನಗಳಿಗೆ ಒಂದು ಅನುಭವ ಆಯಿತು. ಮುಖ್ಯವಾಗಿ ಪತ್ರಕರ್ತರು ಅವರಿಗೂ ಕೂಡ ಅದು ಅವಕಾಶ ಇರಲಿಲ್ಲ. ಅವರುಗಳು ಇದನ್ನು ನೋಡಿ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಈ ಥರ ಹೊಸ ಚಿತ್ರಗಳನ್ನು ನೋಡೋವಂಥ ಒಂದು ಅವಕಾಶ ಬಂತು. ಅದರಿಂದ ಕೆಲವು ಸದಸ್ಯರುಗಳು ಈ ಹೊಸ ಚಿತ್ರ ತಯಾರು ಮಾಡುವಂಥ ಉತ್ಸಾಹಗಳು ಬಂತು ಎಲ್ಲ ಕೆಲವರಿಗೆ. ಅದರಲ್ಲಿ ನಾವು ಸೊ ನಮಗೆ ಈ ಕಮರ್ಷಿಯಲ್ ಚಿತ್ರಗಳ ಬಗ್ಗೆ ಅಷ್ಟು ಇದು ಅಭಿಮಾನ ಇರಲಿಲ್ಲ, ನೋಡ್ತಾ ಇದ್ವಿ. ಆದರೆ ಈ ಥರ ಮಾಡಬೇಕು, ಏನಾದರೂ ಮಾಡಬೇಕು, ಜನಗಳಿಗೆ ಒಂದು ಅನುಭವ ಆಗಬೇಕಿತ್ತು ಅಂತಂದ್ಬಿಟ್ಟು ಈ ಥರ ಚಿತ್ರಗಳು ಆವಾಗ ಶುರು ಆಯಿತು. ಆವಾಗ ನಮ್ಮ ಇವರು ಗಿರೀಶ್ ಕಾರ್ನಾಡು ಅವರು, ಪಟ್ಟಾಭಿರಾಮ್ ರೆಡ್ಡಿ ಅವರ ನಿರ್ದೇಶನದಲ್ಲಿ ಈ ಸಂಸ್ಕಾರ ಈ ಥರ ಚಿತ್ರಗಳು ವಂಶವೃಕ್ಷ ಇವೆಲ್ಲ ಮಾಡೋದಕ್ಕೆ ಶುರು ಆಯಿತು ಆವಾಗ. ಆವಾಗ ನಾವು ಗಿರೀಶ್ ಕಾಸರಳ್ಳಿ ನಾವು ಎಲ್ಲ ಸುಮಾರು ಹೆಸರು ಒಂದೇ ಸಮಯದಲ್ಲಿ ಶುರು ಮಾಡಿದವರು. ನಾಗಾಭರಣ ನಾನು ಗಿರೀಶ್ ಕಾಸರಳ್ಳಿ ಒಟ್ಟಿಗೆ ಅವಾಗ ಈ ಚಲನಚಿತ್ರ ಈ ಥರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಆವಾಗ. ಸೊ ಆ ಥರ ಇದು ಮುಂದುವರಿದೆ. ಸ್ವಲ್ಪ ನಿಮಗೆ ಅದರ ಹಿನ್ನೆಲೆ ಕೊಡೋಣ ಅಂತ ಹೇಳಿದೆ. ಈಗ ಕಮರ್ಷಿಯಲಿಂಗ್ ಭಾಳ ನಡೀತಾ ಇದೆ, ವಿಪರೀತ ಖರ್ಚು ಮಾಡ್ತಾರೆ, ಕೋಟಿಗಳ ಲೆಕ್ಕ ಇದೆ ಇವಾಗ. ಅವಾಗೆಲ್ಲ ನಮ್ಗೆ 1 lakh ಅಂದ್ರೆ ಭಾಳ ಜಾಸ್ತಿ ಅಂತ ಅನ್ಸೋದು. ಆ್ಯಕ್ಚುಲಿ ನಾವು ಕನ್ನಡ ಚಿತ್ರ ಮಾಡಿದ್ದು 1.5 lakh. ಅದರಲ್ಲಿ ಒಂದು ವಿಶೇಷ ಏನಂದರೆ ಈ ಸಂಘದಲ್ಲಿ ನಮ್ಮ ಮಯೂರ ಫಿಲ್ಮ್ ಸೊಸೈಟಿಯಲ್ಲಿ ಇದ್ದಂಥ ಸದಸ್ಯರುಗಳನ್ನೇ ಒಬ್ಬೊಬ್ಬರು 2,000 rupees ಹಾಕಿ ಒಂದು 50 ಸೇರಿ 1 lakh ಕಲೆಕ್ಟ್ ಮಾಡಿದ್ದು ಇದೇ ಫಸ್ಟು ಸಹಕಾರ ಇದು ಅಂತಂದ್ಬಿಟ್ಟು ಪ್ರಯತ್ನ ಅಂತನ್ಬೋದು. ಆ ಥರ ಬೇರೆ ಆಮೇಲೆ ಮಾಡಿದ್ದಾರೆ. ಸೊ ಅದು ನನಗೆ ಹೇಳ್ಕೊಳ್ಳೋದಕ್ಕೆ ಆಸೆ ಪಡ್ತೀನಿ. ಅದು ಇದ್ರ ಹಿನ್ನೆಲೆ ಸ್ವಲ್ಪ ಕಮರ್ಷಿಯಲ್ ಸಿನಿಮಾಗೂ ಇದಕ್ಕೂ ವ್ಯತ್ಯಾಸ ಇದೆ, ಅದನ್ನು ತಾವುಗಳೆಲ್ಲ ಸ್ವಲ್ಪ ನೋಡಿ ಇದನ್ನು ಈ ಥರ ಸಿನಿಮಾಗಳು ಎನ್ಕರೇಜ್ ಮಾಡಬೇಕು. ನನಗೆ ಈ ಥರ ಒಂದು ಅವಕಾಶ ಕೊಟ್ಟಿದ್ದಾರೆ ಕನ್ನಡಕೂಟ ವಿದ್ಯಾರಣ್ಯ ಕನ್ನಡಕೂಟದವರು. ಸೊ ಎಲ್ಲರಿಗೂ ಅದಕ್ಕೆ ಅರ್ಹತೆಗಳಾಗುತ್ತೆ.
ಶೀರ್ಷಿಕೆಗೆ ಅನುಗುಣವಾಗಿ ಇದು ನಮಗೆ ಸಿಕ್ಕಿದ್ದ ಅದೃಷ್ಟ. ಪ್ರೀತಿ ಪ್ರಸಾದ್ ಹೇಳಿದ ಗಿರೀಶ್ ಶೀರ್ಷಿಕೆ ಭಾಳ ಚೆನ್ನಾಗಿದೆ. ನಮ್ಮ ತಂದೆ ಕೂಡ ಈ ಥರ ಎಲ್ಲ ಪ್ರೊಡ್ಯೂಸರ್ ಆಗಿದ್ದರು, ಡೈರೆಕ್ಟರ್ ಆಗಿದ್ದರು ಅಂತ ಹೇಳಿದ್ರು. ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಅವನ ಪರಿಚಯ ಮಾಡಿಸೋದು ನಮ್ಮ ಕರ್ತವ್ಯ ಅಂತ ತುಂಬ ಧನ್ಯವಾದಗಳು.